So next question number 75. F of x is equal to integration from 3 to x. 2 plus d by dt of cos x into dt. Then what is the value of f dash of pi by 6? ಇಲ್ಲೂ ಕೂಡ ಲಿಬ್ನಿಟ್ಸ್ ರೂಲ್ ಅನ್ನ ಯೂಸ್ ಮಾಡಬೇಕು. ಫಸ್ಟ್ ಲಿಬ್ನಿಟ್ಸ್ ರೂಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿ ಅಂದ್ರೆ ಇಲ್ಲಿ, ಸೊ ಇದನ್ನ ಡಿ ಬೈ ಡಿ ಆಫ್ ಕಾಸ್ ಎಕ್ಸ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಡಿ ಬೈ ಡಿ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಟಿ. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಾಮ್ 3 ಟು ಎಕ್ಸ್, 2 ಮೈನಸ್ ಸೈನ್ ಟಿ ಇಂಟು ಡಿ ಟಿ. ಇವಾಗ ಲಿಬ್ನಿಟ್ಸ್ ರೂಲ್ ಅನ್ನ ಯೂಸ್ ಮಾಡಿ differentiate with respect to x this integral equation, the f dash of x. So here replace t by what? Upper limit. So 2 minus sin x, 2 minus sin x, derivative of x is 1 minus 2 minus sin 3, again derivative of 3 is constant, agage 0 agutte, ilge stop maadi. Okay, so this is f dash of x. ಇವಾಗ ನಮ್ಗೆ ಏನ್ ಬೇಕಾಗಿರೋದು ಎಫ್ ಡ್ಯಾಶ್ ಆಫ್ ಫೈವ್ ಬೈ ಸಿಕ್ಸ್. ಜಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಬೈ ಸಿಕ್ಸ್ ಕೊಡಿ, ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಫೈವ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಸೈನ್ ಫೈವ್ ಬೈ ಸಿಕ್ಸ್ ಇಸ್ 1 ಬೈ 2, ಅಂದ್ರೆ 2 2 ಇಸ್ 4, 4 ಮೈನಸ್ 1 3, ಸೊ 3 ಬೈ 2. ಎಫ್ ಡ್ಯಾಶ್ ಆಫ್ ಫೈವ್ ಬೈ ಸಿಕ್ಸ್ ಇಸ್ 3 ಬೈ 2. ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 76. Question number 76. Integration from minus 1 to 1 mod x plus f of x into cos x, f of x into cos x into dx if f of x is odd function. F of x is odd function. So right. Observe madi, separate madi integration na, minus 1 to 1 mod x into dx. ಮೈನಸ್ ಒನ್ ಟು ಒನ್ ಎಫ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಎರಡು ಗ್ರೂಪ್ ಮಾಡಿ ಬರೀರಿ, ಏನಾಗುತ್ತೆ ಮೈನಸ್ ಒನ್ ಟು ಒನ್ ಮಾಡ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಾಮ್ ಮೈನಸ್ ಒನ್ ಟು ಒನ್ ಎಫ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಕಾಸ್ ಎಕ್ಸ್ ಇಸ್ ಈವನ್ ಫಂಕ್ಷನ್, ಕಾಸ್ ಎಕ್ಸ್ ಇಸ್ ಈವನ್ ಫಂಕ್ಷನ್, ಸೊ ಎಫ್ ಆಫ್ ಎಕ್ಸ್ ಇಸ್ ಆಡ್ ಫಂಕ್ಷನ್, ಅವರೇ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಆಡ್ ಫಂಕ್ಷನ್. ಹಾಗಾದ್ರೆ ಆಡ್ ಫಂಕ್ಷನ್ ಇಂಟು ಈವನ್ ಫಂಕ್ಷನ್ ಈಸ್ ಹ್ಯಾಡ್ ಫಂಕ್ಷನ್. ಹಾಗಾದ್ರೆ ಮೈನಸ್ ಎ ಟು ಎ, ಸೊ ಟೋಟಲ್ ಇದನ್ನ ಜಿ ಆಫ್ ಎಕ್ಸ್ ಅಂತ ಕೊಡಿ, ಜಿ ಆಫ್ ಎಕ್ಸ್ ಇಂಟು ಡಿ ಜಿ ಡಿ ಎಕ್ಸ್. ಸಪೋಸ್ ಜಿ ಆಫ್ ಎಕ್ಸ್ ಇಸ್ ಆರ್ ಫಂಕ್ಷನ್, ದ ಇಂಟಿಗ್ರಲ್ ವ್ಯಾಲ್ಯೂ ಈಸ್ ಝೀರೋ, ಕರೆಕ್ಟ್. ಸಪೋಸ್ ನೋಡಿರಿ ಎಫ್ ಆಫ್ ಎಕ್ಸ್ ಆರ್ ಫಂಕ್ಷನ್ ಆಗಿದೆ, ಕಾಸ್ ಎಕ್ಸ್ ಇಸ್ ಈವನ್ ಫಂಕ್ಷನ್, ಆಡ್ ಇಂಟು ಈವನ್ ಆಡ್, ಯಾಕಂದ್ರೆ ಸೊ ದಿಸ್ ಇಸ್ ಆಡ್ ಫಂಕ್ಷನ್. ಮೈನಸ್ ಎ ಟು ಎ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಸಪೋಸ್ ಜಿ ಆಫ್ ಎಕ್ಸ್ ಇಸ್ ಆಡ್ ಫಂಕ್ಷನ್, ಸೊ ದ ಟೋಟಲ್ ಇಂಟಿಗ್ರಲ್ ವ್ಯಾಲ್ಯೂ ಈಸ್ ಝೀರೋ ಅಕಾರ್ಡಿಂಗ್ ಟು ಪ್ರಾಪರ್ಟಿ ಆಫ್ ಡೆಫಿನೆಟ್ ಇಂಟಿಗ್ರಲ್. ಇನ್ನು ಉಳ್ಕೊಂಡಿದೆ ನಾವು ಮೈನಸ್ ಒನ್ ಟು ಒನ್ ಮಾಡ್ ಎಕ್ಸ್ ಇಂಟು ಡಿ ಎಕ್ಸ್, ಮಾಡ್ ಎಕ್ಸ್ ಇಂಟಿಗ್ರೇಷನ್, ಸೊ ಎಕ್ಸ್ ಇಂಟು ಮಾಡ್ ಎಕ್ಸ್ ಡಿವೈಡೆಡ್ ಬೈ ಟು ಲಿಮಿಟ್ಸ್ ಫ್ರಾಮ್ ಮೈನಸ್ ಒನ್ ಟು ಪ್ಲಸ್ ಒನ್ ಅಪ್ಲೈ ಮಾಡಿ. ಸೊ ಲಿಮಿಟ್ಸ್ ಅನ್ನ ಒನ್ ಇಂಟು ಮಾಡ್ಯುಲಸ್ ಆಫ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಮೈನಸ್ ಒನ್ ಇಂಟು ಮಾಡ್ಯುಲಸ್ ಆಫ್ ಮೈನಸ್ ಒನ್ ಡಿವೈಡೆಡ್ ಬೈ ಟು, ಸೊ ಒನ್ ಬೈ ಟು ಯಾರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಯುಲಸ್ ಆಫ್ ಮೈನಸ್ ಒನ್ ಇಸ್ ಪ್ಲಸ್ ಒನ್, ಅಂದ್ರೆ ಇಸ್ ಅ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತಂದ್ರೆ ಒನ್ ಬೈ ಟು, ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಈಸ್ ಒನ್, ಸೊ ಇಂಟಿಗ್ರಲ್ ವ್ಯಾಲ್ಯೂ ಈಸ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 77. ಕ್ವಶನ್ ನಂಬರ್ 77, ಇಂಟಿಗ್ರೇಷನ್ ಫ್ರಾಮ್ ಒನ್ ಟು ಇ ಪವರ್ 17, ಅಂದ್ರೆ ಜಸ್ಟ್ 17 ಅಂತ ಇದೆ ಮೆಟೀರಿಯಲ್ ಅಲ್ಲಿ, ಅದನ್ನ ಇ ಪವರ್ 17 ಮಾಡ್ಕೊಳ್ಳಿ. ಪೈ ಇಂಟು ಸೈನ್ ಆಫ್ ಪೈ ಲಾಗ್ ಎಕ್ಸ್, ಪೈ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನೇನ್ ಮಾಡಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಸಾರಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಪೈ ಇಂಟು ಲಾಗ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ, ಪೈ ಇಂಟು ಲಾಗ್ ಎಕ್ಸ್, ಹಾಗಾದ್ರೆ ಪೈ ಇಂಟು ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಟಿ ಅನ್ಕೊಂಡ್ರೆ, ಸೊ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಒನ್ ಓವರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಡಿ ಟಿ. ಸಪೋಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಆದ್ರೆ ಲೋಯರ್ ಲಿಮಿಟ್ ಏನಾಗುತ್ತೆ, ಲಾಗ್ ಒನ್ ಝೀರೋ, ಅಂದ್ರೆ ಟಿ ಇಸ್ ಈಕ್ವಲ್ ಟು ಝೀರೋ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ 17 ಆದ್ರೆ, ಹಾಗಾದ್ರೆ ಇ ಪವರ್ 17 ಅಂದ್ರೆ ಏನಾಯ್ತು, ಟಿ ಇಸ್ ಈಕ್ವಲ್ ಟು 17 ಪೈ, ಕರೆಕ್ಟಾ.
right? E power 17, so log e cancel agutte and the 17, 17 into pi, correct alva? Agar t is equal to 17 pi, so integration becomes 0 to 17 pi, 17 pi, right? So pi by x into dx is what? Dt. Next sine, sine pi into log x is t into dt, correct? Yeah, sine t integration minus cos t limits from 0 to 17 pi minus vargade ikkudi upper limit apply maadi, so cos 7 pi minus cos 0, right, minus add multiple of pi, cos of add multiple of pi is minus 1, cos 0 is 1, 1 into minus minus 1 is equal to, is the final answer is minus 2 into minus plus 2, right? The answer is 2. Question number 78, nodi. Question number 78. Question number 78. Integration from 0 to 1, 1 plus e power minus x square into dx. So this does not exist. Does not exist. ಯಾಕೆಂದ್ರೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ತಗೊಳಕ್ ಬರಲ್ಲ, ಸೊ ಇಂಟಿಗ್ರೇಷನ್ ಬೈ ಹಾಗೆ ಇಂಟಿಗ್ರೇಷನ್ ಕೂಡ ಮಾಡಕ್ಕಾಗಲ್ಲ. 0 ಟು 1, 1 ಇಂಟು ಡಿಎಕ್ಸ್ ಇಂದ ಬರೀಬಹುದು. ಇಂಟಿಗ್ರೇಷನ್ ಫ್ರಮ್ 0 ಟು 1 ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿಎಕ್ಸ್, ಇಟ್ ಇಸ್ ನಾಟ್ ಇಂಟಿಗ್ರಬಲ್ ಫಂಕ್ಷನ್. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇಸ್ ನಾಟ್ ಇಂಟಿಗ್ರಬಲ್ ಫಂಕ್ಷನ್ ಇನ್ 0 ಟು 1. ಹಾಗಾಗಿ ಸೊ ದಿಸ್ ಇಂಟಿಗ್ರಲ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಸೊ ಯಾಕೆಂದ್ರಲ್ಲಿ ಸೊ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರಲ್ಲಿ ನಮಗಿನ್ನ ಒಂದ್ ವೇ ಮಾತ್ರ ಉಳ್ಕೊಂಡಿದೆ, ಅಂದ್ರೆ ಎಕ್ಸ್ಪ್ಯಾನ್ಷನ್ ಇನ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಮಾಡಬಹುದು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ನ. ಸೊ ಸೀರೀಸ್ ಎಕ್ಸ್ಪ್ಯಾನ್ಷನ್ ಇಸ್ ಅನ್ ಇನ್ಫೈನೈಟ್ ಸಮೇಷನ್, ಹಾಗಾಗಿ ಇಂಟಿಗ್ರೇಷನ್ ಇಸ್ ನಾಟ್ ಸೊ ಇನ್ಫೈನೈಟ್ ಎಕ್ಸ್ಪ್ಯಾನ್ಷನ್ ಗೆ ಇಂಟಿಗ್ರೇಟಿಂಗ್ ಆಪರೇಟರ್ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಜಸ್ಟ್ ಇಸ್ ಇಂಟಿಗ್ರೇಟಿಂಗ್ ಆಪರೇಟರ್ ನ ಫೈನೈಟ್ ಫಂಕ್ಷನ್ ಮೇಲೆ ಮಾತ್ರ ಆಪರೇಟ್ ಮಾಡಬಹುದು, ಹಾಗಾಗಿ ಸೊ ಇಂಟಿಗ್ರಲ್ ವ್ಯಾಲ್ಯೂ so does not exist in this case. Question number 79. Question number 79. So f from R to R, function f defined from real number to real number, and g from real number to real number. F and g are continuous function. F and g are continuous function, right? Then the value of minus pi by 2 plus pi by 2, plus pi by 2, f of x plus f of minus x into g of x minus g of minus x into dx. So what is the value of this integration? Okay, so this is taken as high. Okay, the total function is like na add function and to prove arbitrary, the integral value is 0 on the direct agarbo. Minus a to a, this is taken as h of x and kundra. So h of x is add function and the promad bitra. So minus a to a f of x into dx, according to property of definite integral, this integral value going to be 0. Okay. So how to prove the given function is add functions? So this is taken as h of x is equal to f of x plus f of minus x into so g of x minus g of minus x, replace x by what? Minus x. So h of minus x is equal to f of minus x. So here replace x by minus x, plus x, f of x, here g of, so minus x, here g of x, g of x. So isn't it f of minus x plus f of x ಇದೆ, ಅದನ್ನ f of x plus f of minus x ಅಂತ ಬರೀಬಹುದು, ಅಡಿಷನ್ ಇಸ್ ಕಾಮ್ಯುಟೇಟಿವ್. ಓಕೆ, ಇಲ್ಲಿ ನೋಡಿ, ಸೊ ಇಲ್ಲಿ g of minus x minus g of x ಇದೆ, ಇವೆರಡರಲ್ಲೂ ಮೈನಸ್ ಕಾಮನ್ ತೆಗಿಬಹುದು, ಮೈನಸ್ ಅನ್ನ ಕಾಮನ್ ತೆಗಿಬಹುದಾ, ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ಸೊ g of x minus g of minus x, ಈ ಮೈನಸ್ ಅನ್ನ ಹೊರಗಡೆ ತೆಗೆಯಕ್ಕಾಗಲ್ಲ, ಸೊ g of minus x ಇದನ್ನ ಹೊರಗಡೆ ತೆಗೆಯಕ್ಕಾಗಲ್ಲ.
सो इले सेंट्रल नोड़ी आ माइनस वन कामन पॉजिटिव अंदर माइनस इंटू माइनस सो माइनस कामन सो अदर जी ऑफ एक्स माइनस जी ऑफ माइनस एक्स सो माइनस बिटबिट नोड़े एच ऑफ एक्स माइनस एच ऑफ एक्स अंदर एच ऑफ माइनस एक्स इज इक्वल टू माइनस एच ऑफ एक्स एच ऑफ एक्स इज ऐड फंक्शन राउंड फंक्शन आगते ऐड फंक्शन आगते अकॉर्डिंग टू प्रॉपर्टी ऑफ डेफिनेट इंटीग्रल माइनस ए टू ए एच ऑफ एक्स इनटू डी एक्स एच ऑफ एक्स इज ऑड फंक्शंस दिस इंटीग्रल वैल्यू इज व्हाट जीरो ओके ना सो इज इंटीग्रल वैल्यू इज जीरो राइट नेक्स्ट क्वेश्चन नंबर 80 क्वेश्चन नंबर 80 इंटीग्रेशन फ्रॉम 0 टू 1 इंटीग्रेशन फ्रॉम 0 टू 1 1 ओवर एक्स स्क्वायर प्लस 1 होल पावर 3 बाय 2 इनटू डीएक्स राइट इले इंटीग्रेशन बाय सब्स्टिट्यूशन करना सो एक्स स्क्वायर प्लस 1 ट्रिग्नोमेट्रिक सब्स्टिट्यूशन करना एक्स इज इक्वल टू टैन थीटा एक्स इज इक्वल टू टैन थीटा डिफरेंशिएट मारे ना करते डीएक्स इज इक्वल टू सेकेंट स्क्वायर थीटा इनटू डी थीटा राइट सपोज एक्स इज इक्वल टू जीरो कोट्रे अंदर अंदर टैन इनवर्स जीरो अगर थीटा इज इक्वल टू टैन इनवर्स जीरो इज जीरो नेक्स्ट थीटा ऐन टैन इनवर्स एक्स अगर एक्स इज इक्वल टू वन कोट्रे टैन इनवर्स वन इज फाइव बाय फोर सो लिमिट्स कूड़ा चेंज आगत यस आई इज इक्वल टू इंटीग्रेशन फ्रॉम जीरो टू फाइव बाय फोर वन डिवाइडेड बाय सो ऐन टैन स्क्वायर प्लस वन टैन स्क्वायर थीटा प्लस वन टैन स्क्वायर थीटा प्लस वन इज secant square theta hagagi secant square theta so whole power 3 by 2 what is the dx dx is secant square theta into d theta okay ellodi so 1 by 2 illi 2 cancel agutte in whole power 3 ulkolutte andre secant cube ulkolutte hodalla 0 to 5 by 4 illa artha agila andre nodu barkoli so square root of secant square theta whole power 3 inda baribodha इस थ्री बै टू इतना वन बै टू ना स्क्वे रूट बर्क अंदर स्क्वे रूट आफ सीकेंट स्क्वे थीटा अंदर सो सीकेंट थीटा आगते अंदर सीकेंट क्यूब थीटा करेक्टा दिस बिकम्स सीकेंट क्यूब थीटा सो यस सीकेंट स्क्वे थीटा इज देयर इनटू डी थीटा सीकेंट स्क्वे थीटा इल वन सीकेंट स्क्वे थीटा कैंसिल आगते इल वन टाइम्स आगे उड़कोळ्ळो वन बै सीकेंट थीटा इन कॉस थीटा सो जीरो टू फाइव बै फोर is a cos theta into a d theta what is the integration of cos theta sin theta andre limits apply maadi so sin theta so limit from 0 to pi by 4 so sin pi by 4 is 1 by root 2 lower limit apply maadidre sin 0 is 0 andre answer is 1 by root 2 is the integral value so the integral value enagutte andre 1 over root 2 correct ah सो नेक्स्ट क्वेश्चन नंबर 81 क्वेश्चन नंबर 81 क्वेश्चन नंबर 81 ಏನಿದೆ ಮೈನಸ್ 1 ಟು 1 x varies from minus 1 to 1 modulus of x plus 2 divided by modulus of x plus 2 into dx right so ಇಲ್ಲಿ x ಎಲ್ಲಿಂದ ಎಲ್ಲಿ ವೇರಿ ಆಗ್ತಾ ಇದೆ x less than 1 greater than minus 1 ಹೌದಲ್ಲ x lies between माइनस वन टू प्लस वन इले टू ना आड मे ऐन सो टू आडिंग दिस इनइक्वालिटी अंदर माइनस वन प्लस टू लेस देन एक्स प्लस टू सो लेस देन वन प्लस टू राइट अंदर इज वन लेस देन एक्स प्लस टू लेस देन थ्री सो एक्स प्लस टू लाइज बिटवीन वन टू थ्री हाउद एक्स माइनस वन टू वन वेरी एक्स प्लस टू एलिंदेलिगे वेरी आगुत्ते 1 टू 3 वेरी आगुत्ते करेक्ट आ सो एक्स लाइज बिटवीन माइनस 1 टू प्लस 1 सो इंप्लाइज एक्स प्लस टू लाइज बिटवीन सो 1 टू 3 राइट ಹಾಗಾದ್ರೆ सो एक्स प्लस टू लाइज इन पॉजिटिव ಹಾಗಾಗಿ सो मॉडुलस ऑफ एक्स प्लस टू इज सेम एज एक्स प्लस टू ಹೌದಲ್ವಾ एक्स माइनस वन टू वन वेरी आगता है मॉडुलस ऑफ एक्स प्लस टू ऑलवेज पॉजिटिव वेरी आगता है एक्स प्लस टू लाइज बिटवीन सो वन टू थ्री अंदर एक्स प्लस टू लाइज बिटवीन वन टू थ्री अंतर्रे सो एक्स प्लस टू ग्रेटर दैन जीरो
ಹಾಗಾದ್ರೆ ಎಕ್ಸ್ ಪ್ಲಸ್ ಟು ಗ್ರೇಟರ್ ದನ್ ಜೀರೋ ಆದ್ರೆ ಎಕ್ಸ್ ಪ್ಲಸ್ ಟು ಗ್ರೇಟರ್ ದನ್ ಜೀರೋ ಆದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಟು ಬಿಕಮ್ಸ್ ವಾಟ್ ಎಕ್ಸ್ ಪ್ಲಸ್ ಟು ಓಕೆ ಹಾಗಾದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಟು ಸಿಂಪ್ಲಿ ರಿಟನ್ ಆಸ್ ವಾಟ್ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟು ಇಂಟು ಡಿ ಎಕ್ಸ್ ಕ್ಯಾನ್ಸಲ್ ಆಗುತ್ತಾ ಇಂಟಿಗ್ರೇಷನ್ ಆಫ್ ಒನ್ ಈಸ್ ಎಕ್ಸ್ ಲಿಮಿಟ್ಸ್ ಫ್ರಮ್ ಮೈನಸ್ ಒನ್ ಟು ಒನ್ ಒನ್ ಮೈನಸ್ ಆಫ್ ಮೈನಸ್ ಒನ್ ಸೊ ಒನ್ ಪ್ಲಸ್ ಒನ್ ಟು ಸೊ ಟು ಈಸ್ ದ ಆನ್ಸರ್ ಅರ್ಥ ಆಗಿದೆ ಇದು ಎಕ್ಸ್ ಪ್ಲಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಯಾಕೆ ಬರ್ದೆ ಅಂತ ನೆಕ್ಸ್ಟ್ ಕ್ವಶನ್ ನಂಬರ್ 82 ಕ್ವಶನ್ ನಂಬರ್ 82 ಇಂಟಿಗ್ರೇಷನ್ ಫ್ರಮ್ ಮೈನಸ್ ಪೈ ಟು ಪೈ ಸೈನ್ ಎಂ ಎಕ್ಸ್ ಇಂಟು ಸೈನ್ ಎನ್ ಎಕ್ಸ್ ಇಂಟು ಡಿ ಎಕ್ಸ್ ಸೈನ್ ಎಂ ಎಕ್ಸ್ ಸೈನ್ ಎನ್ ಎಕ್ಸ್ ಇದೆ ಎಂ ಅಂಡ್ ಎನ್ ಆರ್ ಡಿಫ್ರೆಂಟ್ ರೈಟ್ ನಥಿಂಗ್ ಬಟ್ ಎಂ ಅಂಡ್ ಎಂ ನಾಟ್ ಈಕ್ವಲ್ ಟು ಎನ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಇಂಟಿಗ್ರಲ್ ಸೊ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಹೇಳಿದೀನಿ ಸೈನ್ ಎ ಕಾಸ್ ಬಿ ಏನ್ ಬರೀಬಹುದು ಸೈನ್ ಎ ಸೈನ್ ಬಿ ಸಾರಿ ಸೈನ್ ಎ ಸೈನ್ ಬಿ ನ ಈಗ ಬರೀಬಹುದಲ್ಲ ಒನ್ ಬೈ ಟು ಇಂಟು ಸೈನ್ ಆಫ್ ಎ ಮೈನಸ್ ಬಿ ಅಥವಾ ಕಾಸ್ ಆಫ್ ಎ ಮೈನಸ್ ಬಿ ರೈಟ್ ಕಾಸ್ ಆಫ್ ಎ ಮೈನಸ್ ಬಿ ಸೈನ್ ಕಾಸ್ ಆಫ್ ಎ ಮೈನಸ್ ಬಿ ಕಾಸ್ ಆಫ್ ಎ ಪ್ಲಸ್ ಬಿ ಬರೀಬಹುದು ಹೇಗೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಪ್ರಾಡಕ್ಟ್ ಡಿಫರೆನ್ಸ್ ನೋಡಿ ಸೈನ್ ಎ ಸೈನ್ ಬಿ ಕೆಲವರು ಏನ್ ಮಾಡ್ತೀರಾ ಅಂದ್ರೆ ಇಸ್ ಎ ಪ್ಲಸ್ ಬಿ ನ ಫಸ್ಟ್ ಬೆಳೆದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ಬೆಳೆದಿರಾ ಅವಾಗ ನಿಮಗೆ ಮೈನಸ್ ಬೆಳೆ ಒನ್ ಬೈ ಟು ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಓಕೆನಾ ಸೊ ಜಸ್ಟ್ ಮೈನಸ್ ಕಾಮನ್ ತೆಗೆದ್ರೆ ನಿಮಗೆ ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ ಸಿಗುತ್ತೆ ಓಕೆ ಸೊ ಇಲ್ಲಿ ಅದೇ ಫಾರ್ಮುಲಾ ಅಪ್ಲೈ ಮಾಡಿ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಪೈ ಟು ಪೈ ಇಸ್ ಒನ್ ಬೈ ಟು ಇಂಟು ವಾಟ್ ಕಾಸ್ ಆಫ್ ಎ ಮೈನಸ್ ಬಿ ಅಂದ್ರೆ ಎಂ ಎಕ್ಸ್ ಮೈನಸ್ ಎನ್ ಎಕ್ಸ್ ಅಂದ್ರೆ ಏನ್ ಬರೀಬಹುದು ಎಂ ಮೈನಸ್ ಎನ್ ಇಂಟು ಎಕ್ಸ್ ಬರೀಬಹುದಾ ಹಾಗಾದ್ರೆ ಕಾಸ್ ಆಫ್ ಎಂ ಮೈನಸ್ ಎನ್ ಇಂಟು ಎಕ್ಸ್ ನೆಕ್ಸ್ಟ್ ಮೈನಸ್ ಕಾಸ್ ಆಫ್ ಏನ್ ಬರೀಬಹುದು ಎಂ ಪ್ಲಸ್ ಎನ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಬರೀಬಹುದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡಿದೀನಿ ಅಷ್ಟೇ ಓಕೆ ಸೊ ಇವಾಗ ಸಬ್ ಸಪರೇಟ್ ಇಂಟಿಗ್ರೇಟ್ ಮಾಡಿ ಸೊ ಒನ್ ಬೈ ಟು ಕಾಸ್ ಆಫ್ ಎಂ ಮೈನಸ್ ಎನ್ ಇಂಟು ಎಕ್ಸ್ ಇಂಟಿಗ್ರೇಷನ್ ಇಸ್ ವಾಟ್ ಸೈನ್ ಆಫ್ ಎಂ ಮೈನಸ್ ಎನ್ ಇಂಟು ಎಕ್ಸ್ ಕೋಫಿಷಿಯಂಟ್ ಆಫ್ ಎಕ್ಸ್ ಇಸ್ ಎಂ ಮೈನಸ್ ಎನ್ ಎಂ ಮೈನಸ್ ಎನ್ ಅನ್ನ ಡಿವೈಡ್ ಮಾಡಿ ಹಿಯರ್ ಮೈನಸ್ ಕಾಸ್ ಆಫ್ ಎಂ ಪ್ಲಸ್ ಎನ್ ಇಂಟು ಎಕ್ಸ್ ಇಂಟಿಗ್ರೇಷನ್ ಸೈನ್ ಆಫ್ ಎಂ ಪ್ಲಸ್ ಎನ್ ಇಂಟು ಎಕ್ಸ್ ಕೋಫಿಷಿಯಂಟ್ ಆಫ್ ಎಕ್ಸ್ ಇಸ್ ಎಂ ಪ್ಲಸ್ ಎನ್ ಅದನ್ನ ಡಿವೈಡ್ ಮಾಡಿ ಸೊ ಲಿಮಿಟ್ಸ್ ಫ್ರಾಮ್ ಮೈನಸ್ ಫೈ ಟು ಪ್ಲಸ್ ಫೈ ಇಲ್ಲಿ ಅಬ್ಸರ್ವ್ ಮಾಡಬೇಕು ಏನಿದನ್ನ ಅಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಸಪೋಸ್ ಪೈ ಕೊಟ್ರೆ ಏನಾಗುತ್ತೆ ಅಂದ್ರೆ ಸೈನ್ ಆಫ್ ಎಂ ಅಂಡ್ ಎನ್ ಆರ್ ಇಂಟೀಜರ್ ಎಂ ಅಂಡ್ ಎನ್ ಆರ್ ಇಂಟೀಜರ್ ಹಾಗಾದ್ರೆ ಸೊ ಎನಿ ಇಂಟೀಜರ್ ಇಂಟು ಪೈ ಸೈನ್ ಆಫ್ ಎನಿ ಇಂಟೀಜರ್ ಇಂಟು ಪೈ ಇಸ್ ವಾಟ್ ಸೈನ್ ಎನಿ ಇಂಟೀಜರ್ ಇಂಟು ಪೈ ಝೀರೋ ಹಾಗಾಗಿ ಇಸ್ ಅ ಸೈನ್ ಸಮಥಿಂಗ್ ಇಂಟು ಪೈ ಝೀರೋ ಇಲ್ಲೂ ಅಪ್ಲೈ ಮಾಡಿ ಸೈನ್ ಆಫ್ ಎಂ ಪ್ಲಸ್ ಎನ್ ಇಂಟು ಪೈ ಝೀರೋ ಅದೇ ರೀತಿ ಮೈನಸ್ ಕೊಟ್ಟರು ಕೂಡ ಏನಾಗುತ್ತಿದೆ ಸೊ ಎಂ ಮೈನಸ್ ಎನ್ ಇಸ್ ಇಂಟೀಜರ್ ಇಂಟು ಮೈನಸ್ ಪೈ ಇಸ್ ಆಲ್ಸೋ ಝೀರೋ ಸೊ ಇಲ್ಲಿ ಸೈನ್ ಆಫ್ ಎಂ ಪ್ಲಸ್ ಎನ್ ಇಂಟು ಮೈನಸ್ ಪೈ ಇಸ್ ಆಲ್ಸೋ ಝೀರೋ ಹಾಗಾಗಿ ಸೊ ಎರಡೂ ಕೇಸ್ ಅಲ್ಲೂ ಪೈ ಇರೋದ್ರಿಂದ ಸೈನ್ ಆಫ್ ಎನಿ ಇಂಟೀಜರ್ ಇಂಟು ಪೈ ಸೈನ್ ಆಫ್ ಎಂ ಪೈ ಏನಾಗುತ್ತೆ ಝೀರೋ ಆಗುತ್ತಲ್ವಾ ಹಾಗಾಗಿ ಎಂ ಅಂಡ್ ಎನ್ ಆರ್ ಇಂಟೀಜರ್ ಆಗಿದ್ದ ಸೊ ಡಿಫರೆನ್ಸ್ ಆಫ್ ಟು ಇಂಟೀಜರ್ ಇಸ್ ಅಗೇನ್ ಇಂಟೀಜರ್ ಸೊ ಇಂಟೀಜರ್ ಅಂದ್ರೆ ಇಂಟೀಜರ್ ಇಂಟು ಪೈ ಝೀರೋ ಇಂಟೀಜರ್ ಇಂಟು ಪೈ ಝೀರೋ ಹಾಗಾಗಿ ಇಂಟೀಜರ್ ಇಂಟು ಮೈನಸ್ ಪೈ ಇಸ್ ಆಲ್ಸೋ ಝೀರೋ ಇಂಟೀಜರ್ ಇಂಟು ಮೈನಸ್ ಪೈ ಇಸ್ ಆಲ್ಸೋ ಝೀರೋ ಸೊ ಇಸ್ ದ ಟೋಟಲ್ ವ್ಯಾಲ್ಯೂ ಫೈನಲ್ ಏನಾಗುತ್ತೆ ಝೀರೋ ಇಸ್ ದ ರೈಟ್ ಆನ್ಸರ್ ಗೊತ್ತಾಗಿದ್ಯಾ ನೆಕ್ಸ್ಟ್ ಅದಕ್ಕೆ ನಿಮಗೆ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಇರತಕ್ಕಂತ ಲೆವೆಲ್ ಟು ಕ್ವಶನ್ಸ್ ಮುಗಿದಿದೆ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೇಲೆ ನೋಡೋಣ ಸೊ ಲೆವೆಲ್ ಟು ನಲ್ಲಿ ಅದರಲ್ಲಿ ಒಂದು 20 ಕ್ವಶನ್ ಇದಾವೆ ಅವ್ರು ಡಿಸ್ಕಸ್ ಮಾಡಿದ್ರೆ ಅಲ್ಲಿ ಲೆವೆಲ್ ಟು ಕ್ವಶನ್ ಕಂಪ್ಲೀಟ್ ಆಗುತ್ತೆ ಆಗ್ಬೋದಾ ಏನಾದ್ರೂ ಡೌಟ್ಗಳಿದ್ರೆ ಕೇಳ್ಬೋದು